ಎಸ್ಸಿ ಎಸ್ಟಿ ಪ್ರಾಪರ್ಟಿಗಳನ್ನ ದಯಮಾಡಿ ಯಾರು ಸಹ ತಗೊಳ್ಬೇಡಿ. ಯಾಕಂದ್ರೆ ಪಿಟಿಸಿಎಲ್ ಆಕ್ಟ್ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಸರ್ಟೇನ್ ಲ್ಯಾಂಡ್ಸ್ ಅಂತ ಏನು ಒಂದು ಆಕ್ಟ್ ಇದೆ, ಅದು ಸಾಮಾನ್ಯವಾಗಿ ಎಸ್ಸಿ ಎಸ್ಟಿ ಜನಾಂಗ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅವರ ಏಳಿಗೆಗೋಸ್ಕರ ಮಾಡಿರುವಂತ ಕಾನೂನು. ಅದು ಸಮಗ್ರವಾಗಿ ಅವರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳವಣಿಗೆಯನ್ನು ಹೊಂದಲಿ ಮತ್ತೆ ಅಭಿವೃದ್ಧಿಯನ್ನು ಸಾಧಿಸಲಿ, ಜಮೀನನ್ನು ಅವರೇ ಇಟ್ಕೊಂಡು ಅಂದ್ರೆ ಸರ್ಕಾರದಿಂದ ಗ್ರಾಂಟ್ ಆಗಿರುವಂತ ಲ್ಯಾಂಡ್ ಗಳನ್ನು ಅವರೇ ಇಟ್ಕೊಂಡು ವ್ಯವಸಾಯ ಮಾಡಿ ವ್ಯವಸಾಯದಿಂದ ಜೀವನ ಮಾಡಿ ಅಭಿವೃದ್ಧಿ ಹೊಂದಲಿ ಅನ್ನೋ ಏಕೈಕ ಕಾರಣದಿಂದ ಏನು ಮಾಡ್ತಾರೆ ಅಂದ್ರೆ ಎಸ್ಸಿ ಎಸ್ಟಿ ಲ್ಯಾಂಡ್ ಗಳನ್ನು ಪರಬಾರೆ ಮಾಡಕೂಡದು ಅಂತ ಪಿಟಿಸಿಎಲ್ ಆಕ್ಟ್ ಅಲ್ಲಿ ಸೆಕ್ಷನ್ 4 ಅಂಡ್ 5 ಕ್ಲಿಯರ್ ಆಗಿ ಹೇಳಿದೆ ಸ್ನೇಹಿತರೆ, ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಸರ್ಕಾರ ಒಂದು ವರ್ಗದ ಏಳಿಗೆಗೋಸ್ಕರ ಒಂದು ಕಾನೂನನ್ನ ಮಾಡಿದೆ ಅಂದ್ರೆ ಆ ಕಾನೂನಿಗೆ ತಲೆ ಬಾಗಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಆಗುತ್ತೆ. ಹಾಗಾಗಿ ಏನು ಪಿಟಿಸಿಎಲ್ ಅಂದಿರ್ಕೇನೆ ಕೆಲವೊಬ್ಬರಿಗೆ ಸಂಪೂರ್ಣವಾಗಿ ಸ್ವಲ್ಪ ತಲೆಗೆ ಉಳ ಬಿಟ್ಕೊಳ್ಳುವಂತ ಕೆಲಸ ಆಗ್ತದೆ. ಯಾಕೆ ನಾವು ಎಸ್ಸಿ ಎಸ್ಟಿ ಲ್ಯಾಂಡ್ ಗಳನ್ನ ತಗೊಳ್ಳೇಬಾರ್ದ? ಎಷ್ಟೊಂದು ಜನ ಏನ್ ಮಾಡ್ತಾರೆ, ಎಸ್ಸಿ ಎಸ್ಟಿ ಆದ್ರೂ ಪರವಾಗಿಲ್ಲ ತಗೊಳ್ಬಿಡೋಣ ಅನ್ನೋ ಧೈರ್ಯ ಮಾಡುವಂತದ್ದು ಕಾನೂನಿಗೆ ವಿರೋಧವಾಗಿ ನಡ್ಕೊಳ್ಳುವಂತದ್ದು ಏನಾಗುತ್ತೆ, ಕಾನೂನು ಬಾಹಿರ ಆಗುತ್ತೆ ಸ್ನೇಹಿತರೆ. ಏನಂದ್ರೆ ಪಿಟಿಸಿಎಲ್ ಆಕ್ಟ್ ಸೆಕ್ಷನ್ 4 ಅಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ, ಪ್ರೊಹಿಬಿಷನ್ ಆಫ್ ಸರ್ಟೇನ್ ಲ್ಯಾಂಡ್ಸ್ ಅಂತ, ಟ್ರಾನ್ಸ್ಫರ್ ಆಫ್ ಸರ್ಟೇನ್ ಲ್ಯಾಂಡ್ಸ್ ಅಂತ ಕ್ಲಿಯರ್ ಆಗಿ ಹೇಳಿದೆ. ಯಾಕಂದ್ರೆ ಆ ಕಾನೂನು ಏನಂತೆ, ಸೆಕ್ಷನ್ ಏನಂತೆ ಅಂದ್ರೆ ಈ ಒಂದು ಎಸ್ಸಿ ಎಸ್ಟಿ ಜನಾಂಗದ ಪ್ರಾಪರ್ಟಿಗಳನ್ನ ಯಾರು ಸಹ ತಗೊಳ್ಳೋ ಹಾಗಿಲ್ಲ, ಪರಬಾರೆ ಮಾಡೋ ಹಾಗಿಲ್ಲ ಅಂತ ಕಾನೂನು ಹೇಳಿದೆ, ಸೆಕ್ಷನ್ ಹೇಳಿದೆ. ಯಾವಾಗ ನೀವು ತಗೊಳ್ಬಹುದು ಅಥವಾ ಯಾವಾಗ ಮಾರಾಟ ಮಾಡಬಹುದು ಅಂದ್ರೆ, ಒಂದು ಅಲ್ಲಿ ಅಧಿಕೃತ ಪ್ರಾಧಿಕಾರ ಅಂದ್ರೆ ಎಸಿ ಅಥವಾ ಡಿಸಿ ಅದರಲ್ಲಿ ಸಮಗ್ರವಾದ ಪರಿಶೀಲನೆ ಮಾಡುತ್ತೆ. ನಾವು ಎಸಿ ಅಥವಾ ಡಿಸಿ ಅವರ ಕೋರ್ಟ್ ಅಲ್ಲಿ ಅಥವಾ ಅವರ ಮನವರಿಕೆ ಮಾಡಿಕೊಡಬೇಕು. ನಾವು ಎಸ್ಸಿ ಎಸ್ಟಿ ಜನಾಂಗದ ಒಳಗಡೆ ಬರ್ತೀವಿ, ನಾವು ನಮ್ಮ ಮಕ್ಕಳ ಅಥವಾ ಮದುವೆ ಮತ್ತೊಂದು ಮಗದೊಂದು ಏನೇನು ಕಾರಣಗಳಿದೆ ಅದನ್ನ ಡಿಸಿ ಅವರ ಮುಂದೆ ಮನವರಿಕೆಯನ್ನು ಮಾಡಿಕೊಟ್ಟು ನಾವು ಒಂದು ಪಿಟಿಷನ್ ಅನ್ನ ರೈಸ್ ಮಾಡಬೇಕಾಗ್ತದೆ. ಆಗ ಅವರು ಹೌದು, ಈ ಒಂದು ಕಾರಣ ಕೊಟ್ಟಿರುವಂತದ್ದು ಮಾರಾಟ ಮಾಡೋದಕ್ಕೆ ಕಾರಣ ಕೊಟ್ಟಿರುವಂತದ್ದು ಸಮಂಜಸವಾಗಿದೆ, ಹಾಗಾಗಿ ನೀವು ಮಾರಾಟ ಮಾಡ್ಕೊಳ್ಳಿ ಅಂತ ಸೇಲ್ ಪರ್ಮಿಷನ್ ಆರ್ಡರ್ ಅನ್ನ ಮಾಡಿದ ಕೂಡಲೇ ಅರ್ಥ ಮಾಡ್ಕೊಳ್ಳಿ, ಡಿಸಿ ಅವರಿಂದ ಸೇಲ್ ಪರ್ಮಿಷನ್ ಆರ್ಡರ್ ಅನ್ನ ಆದೇಶವನ್ನ ತಗೊಂಡ ನಂತರ ಎಸ್ಸಿ ಮತ್ತು ಎಸ್ಟಿ ಜನಾಂಗದವರು ಯಾರಿಗೆ ಬೇಕಾದ್ರೂ ಮಾರಾಟ ಮಾಡಬಹುದು, ಯಾರಿಂದ ಬೇಕಾದ್ರೂ ತಗೊಳ್ಬಹುದು ಸ್ನೇಹಿತರೆ. ದಯಮಾಡಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಅದ್ರದ್ದು ಜಾಗದ ಯಾವುದೇ ಒಂದು ಲ್ಯಾಂಡ್ ಅನ್ನ ತಗೊಳ್ಬೇಕು, ಯಾವುದೇ ಒಂದು ಸೈಟ್ ಅನ್ನ ತಗೊಳ್ಬೇಕು ಅಂದಾಗ ಈ ಎಸ್ಸಿ ಎಸ್ಟಿ ಜನಾಂಗ ಆದ್ರೆ ಏನಂತೆ ಗೊತ್ತಿರೋರು ಪಾಪ ಹಾಗೆ ಹೇಗೆ ಅಂತ ತಗೊಳ್ಬಿಡ್ತಾರೆ. ಬಟ್ ಕಾನೂನು ಏನಾಗತ್ತೆ ಅಂದ್ರೆ ಸೆಕ್ಷನ್ 4 ಅಂಡ್ 5 ಕ್ಲಿಯರ್ ಆಗಿ ಹೇಳಿದೆ, ರೆಸ್ಟಿಟ್ಯೂಷನ್ ಆಫ್ ಗ್ರ್ಯಾಂಡ್ ಲ್ಯಾಂಡ್ಸ್ ಅಂತ ಹೇಳ್ಬಿಡುತ್ತೆ. ಸೆಕ್ಷನ್ 5 ಅಲ್ಲಿ ಇನ್ನೊಂದು ನಿಮ್ಗೆ ಒಂದು ಒಳ್ಳೆ ಮಾಹಿತಿ ಅಂದ್ರೆ ಸೆಕ್ಷನ್ 5 ಅಲ್ಲಿ ಏನಾಗ್ತಿತ್ತು ಅಂದ್ರೆ ಲಿಮಿಟೇಷನ್ ಆಫ್ ಆಕ್ಟ್, ಲಿಮಿಟೇಷನ್ ಆಫ್ ಟೈಮ್ ಅಂತ ಒಂದು ಸೆಕ್ಷನ್ ಇದೆ. ಅದ್ರಲ್ಲಿ ಏನಾಗುತ್ತಂದ್ರೆ ಈ ಹಿಂದೆ ಏನಾಗ್ತಿತ್ತಂದ್ರೆ ಕೆಲವೊಂದು ಸುಪ್ರೀಂ ಕೋರ್ಟ್ ಸೈಟೇಷನ್ಸ್ ಬಂತು, ಯಾವುದೋ ಒಂದು ಎಸ್ಸಿ ಎಸ್ಟಿ ಲ್ಯಾಂಡ್ ಅನ್ನ ಮಾರಾಟ ಮಾಡದಂತ ಸಂದರ್ಭದಲ್ಲಿ ಮಾರಾಟ ಮಾಡಿಬಿಟ್ಟಿರ್ತಾರೆ, ಆಗ 12 ವರ್ಷಗಳ ನಂತರ ಏನಾದ್ರು ಕೇಸ್ ಹಾಕಿದ್ರೆ ಅದು ಗ್ರ್ಯಾಂಟ್ ಆಗ್ತಿರ್ಲಿಲ್ಲ ಮತ್ತು ವಾಪಸ್ ಆಗ್ತಿ ರೆಸ್ಟೋರೇಷನ್ ಆಗ್ತಿರ್ಲಿಲ್ಲ. ಆಮೇಲೆ ಕೆಲವೊಂದು ಸೈಟೇಷನ್ಸ್ ಬಂತು, ನೀವೇನಾದ್ರು ಮಾರಾಟ ಮಾಡಿದ ನಂತರ 30 ವರ್ಷಗಳ ಒಳಗೆ ನೀವು ಪ್ರಕರಣವನ್ನ ದಾಖಲು ಮಾಡಿದ್ರೆ ಅದು ಪಿಟಿಸಿಎಲ್ ಅವಧಿಯ ಒಳಗೆ ಬರುತ್ತೆ, ಕಾಲ ಏನು ಇದು ಬರುತ್ತೆ ಆ ಒಂದು ಇದರಲ್ಲಿ ಬರುತ್ತೆ, ಲಿಮಿಟೇಷನ್ ಟೈಮ್ ಲಿಮಿಟೇಷನ್ ಅಲ್ಲಿ ಬರುತ್ತೆ ಅಂತ ಇದು ಮಾಡ್ತಿತ್ತು. ಆಮೇಲೆ ನಾವು ಕಂಡೊನೇಷನ್ ಡಿಲೇ ಮತ್ತೊಂದು ಮಗದೊಂದು ಎಲ್ಲ ಅಪ್ಲಿಕೇಶನ್ ಹಾಕೊಂಡು ಗ್ರ್ಯಾಂಟ್ ಅನ್ನ ಮಾಡ್ಕೊಳ್ತಿದ್ವು. ಆದ್ರೆ ಈಗ ಕಾಲ ವಿಳಂಬನೆ ಅಂತ ನಾವೇನ್ ಕರಿತೀವಿ ಅದು ಈಗ ಇದು ನಮ್ಮ ಮೊನ್ನೆ ರೀಸೆಂಟ್ ಆಗಿ ಒಂದು ತಿಂಗಳ ಹಿಂದೆ ಸಿದ್ದರಾಮಯ್ಯ ಅವರು ಒಂದು ನಮ್ಮ ಪಿಟಿಸಿಎಲ್ ಆಕ್ಟ್ಗೆ ಸೆಕ್ಷನ್ 5 ಅಲ್ಲಿ ಏನು ಲಿಮಿಟೇಷನ್ ಆಫ್ ಟೈಮ್ ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ಕಿತ್ತೊಗೆದಿದ್ದಾರೆ. ಯಾವುದೇ ಕಾರಣಕ್ಕೂ ಎಸ್ಸಿ ಎಸ್ಟಿ ಜನಾಂಗದವರು ತಮ್ಮ ಪ್ರಾಪರ್ಟಿಗಳನ್ನ ಮಾರುಬಿಟ್ರೆ, ಅಕಸ್ಮಾತ್ ಯಾರಾದ್ರೂ ತಗೊಳ್ಬಿಟ್ರೆ, ನೀವು ಎಷ್ಟು ವರ್ಷಗಳ ನಂತರ ಬೇಕಾದ್ರೂ ಪ್ರಕರಣವನ್ನ ನ್ಯಾಯಾಲಯದಲ್ಲಿ ಸಲ್ಲಿಕೆ ಮಾಡ್ಕೊಳ್ಬಹುದು. ಎಷ್ಟು ವರ್ಷ ಬೇಕಾದ್ರೂ, 50 ವರ್ಷ 60 ವರ್ಷ, ಕೆಲವೊಬ್ರು ಏನಾಗುತ್ತೆ 1975 ಅಲ್ಲಿ ಗ್ರ್ಯಾಂಟ್ ಆಗಿರುತ್ತೆ. ಆಲ್ಮೋಸ್ಟ್ ಏನಾಗಿರುತ್ತೆ ಅಂದ್ರೆ ಸರ್ಕಾರದಿಂದ ಗ್ರ್ಯಾಂಡ್ ಲ್ಯಾಂಡ್ಸ್ ಅಂತ ನಾವೇನ್ ಕರಿತೀವಿ, 1955 ಇಂದ ಹಿಡಿದು 1995 ಗಂಟ ಗ್ರ್ಯಾಂಡ್ ಲ್ಯಾಂಡ್ಸ್ ಇರುತ್ತೆ. ಆಲ್ಮೋಸ್ಟ್ ಸಾಗುವಳಿ ಚೀಟಿ ಕೊಟ್ಟಿರ್ತಾರೆ, ಅದ್ರ ಮೇಲೆ ಗ್ರ್ಯಾಂಡ್ ಲ್ಯಾಂಡ್ಸ್ ಅಲ್ಲಿ RTC ಬಂದಿರುತ್ತೆ. ಹಾಗಾಗಿ ಯಾವ ಗ್ರ್ಯಾಂಡ್ ಲ್ಯಾಂಡ್ಸ್ ಅಂತ ಇರುತ್ತೆ ಎಸ್ಸಿ ಎಸ್ಟಿ ಜನಾಂಗದವ್ರದ್ದು, ಆ ಗ್ರ್ಯಾಂಡ್ ಲ್ಯಾಂಡ್ಸ್ ಅನ್ನ ದಯಮಾಡಿ ತಗೊಳ್ಬೇಡಿ. ವಿತೌಟ್ ಸೇಲ್ ಪರ್ಮಿಷನ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನೀವು ತಗೊಳ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಈಗ ಕೆಲವೊಮ್ಮೆ ನಮ್ಮಲ್ಲೇ ಏನಾಗುತ್ತೆ, ಇದನ್ನ ಪರವಾಗಿ ತಗೊಳ್ಳೋರು ಇದಾರೆ, ವಿರೋಧವಾಗಿ ತಗೊಳ್ಳೋರು ಇದಾರೆ. ನಮ್ಮಲ್ಲೇ ಏನಾಗುತ್ತೆ ಅಂದ್ರೆ ಎಷ್ಟೋ ಜನಗಳು ಗೊತ್ತಾಗ್ಬಿಡುತ್ತೆ, ತಂದೆ ಮಾರ್ಬಿಟ್ಟಿರ್ತಾರೆ, ತಂದೆ ಎಸ್ಸಿ ಎಸ್ಟಿ ಜನಾಂಗ, ತಂದೆ ಯಾರಿಗೊಬ್ರಿಗೆ ಯಾವುದೋ ಒಂದು ಜನಾಂಗಕ್ಕೆ ಮಾರ್ಬಿಟ್ಟಿರ್ತಾರೆ ಅವರು.
ಆದ್ರೆ ಮಕ್ಕಳು ಏನಾಗ್ತಾರೆ ರಿಸ್ಟೋರೇಷನ್ ಆಫ್ ಗ್ರ್ಯಾಂಡ್ ಲ್ಯಾಂಡ್ಸ್ ಈ ಒಂದು ಕೇಸನ್ನ ಪ್ರಕರಣದಲ್ಲಿ ಕೇಸನ್ನ ದಾಖಲು ಮಾಡಿದಾಗ 100% ರಿಸ್ಟೋರ್ ಆಗಿಬಿಡುತ್ತೆ ಯಾರ ಹೆಸರಿಗೆ ಯಾರು ಮಾರಾಟ ಮಾಡಿರ್ತಾರೆ ಅವರ ಕಡೆ ತಿರುಗಾ ಮತ್ತೆ ಅವರ ಆರ್ಟಿಸಿ ಏನ್ ಚೇಂಜ್ ಆಗಿರುತ್ತೆ ಮತ್ತೆ ಅವರ ಹೆಸರಿಗೆ ರಿಸ್ಟೋರ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಎಷ್ಟೋ ಪ್ರಕರಣಗಳು ಏನಾಗುತ್ತೆ ತಂದೆ ಮಾರ್ಬಿಟ್ಟಿರ್ತಾರೆ ಬಟ್ ಮಕ್ಕಳು ಸರಿ ಇರಲ್ಲ ಕೇಸ್ ಆಗ್ತಾರೆ ತಪ್ಪೇನಿದೆ ಅದರಲ್ಲಿ ಅವರ ಹಕ್ಕುಗಳನ್ನ ಅವರು ತಗೊಂಡ್ಬಿಡ್ತಾರೆ ಆದ್ರೆ ಎಸ್ಸಿ ಎಸ್ಟಿ ಪ್ರಾಪರ್ಟಿಗಳನ್ನ ಸರ್ಕಾರ ಅವರ ಅನುಕೂಲಕ್ಕೋಸ್ಕರ ಮಾಡಿರೋದ್ರಿಂದ ದಯಮಾಡಿ ಯಾರು ಸಹ ತಗೊಳ್ಬೇಡಿ ಆಮೇಲೆ ಇನ್ನೊಂದು ನೀವೇನಾರು ಕಾನೂನು ಬಾಹಿರವಾಗಿ ತಗೊಂಡಾಗ ಏನಾಗುತ್ತೆ ಅದು ಆಟೋಮ್ಯಾಟಿಕಲಿ ಅಸಿಂಧು ಅಂತ ನಾವು ಕರೀತೀವಿ ಗ್ರ್ಯಾಂಡ್ ಲ್ಯಾಂಡ್ಸ್ ಯಾವರೇ ತಗೊಂಡ್ರು ಸಹ ಸೆಕ್ಷನ್ 4 ಅಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಸ್ನೇಹಿತರೆ ಪ್ರೊಹಿಬಿಷನ್ ಆಫ್ ಗ್ರ್ಯಾಂಡ್ ಲ್ಯಾಂಡ್ಸ್ ಅಂತ ಏನಾಗುತ್ತೆ ಮಾರೋದು ತಪ್ಪು ತಗೊಳ್ಳೋದು ತಪ್ಪು ಮಾರಾಟ ಮಾಡಿದ್ರು ಸಹ ಆ ಮಾರಾಟ ಮಾಡುವ ಪ್ರಕ್ರಿಯೆಯನ್ನ ಕಾನೂನು ಅಸಿಂಧು ಅಂತ ಹೇಳಿಬಿಟ್ಟಿದೆ ಹಾಗಾಗಿ ಎಸ್ಸಿ ಎಸ್ಟಿ ಪ್ರಾಪರ್ಟಿಗಳನ್ನು ತಗೊಳ್ಳುವಂತ ಸಂದರ್ಭದಲ್ಲಿ ಹುಷಾರಾಗಿರಿ ಎಷ್ಟೋ ಪ್ರಕರಣಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ 2000 ಅಲ್ಲಿ ಎಸ್ಸಿ ಎಸ್ಟಿ ಲ್ಯಾಂಡ್ ಅನ್ನು ಮಾರ್ಬಿಡ್ತಾರೆ ಅವರು ಬೇರೆ ಯಾವುದೋ ಅನ್ಯ ಜನಾಂಗಕ್ಕೆ ಮಾರ್ತಾರೆ ಮತ್ತೆ ಏನ್ ಮಾಡ್ತಾರೆ 2005 ಅಲ್ಲಿ ಮತ್ತೆ ಪಿಟಿಸಿಎಲ್ ಆಕ್ಟ್ ಅಲ್ಲಿ ಇದು ಮಾಡ್ತಾರೆ ಮತ್ತೆ ಅವರ ಹೆಸರಿಗೆ ಖಾತೆ ವರ್ಗಾವಣೆ ಆಗುತ್ತೆ 2010 ಅಲ್ಲಿ ಮತ್ತೆ ಮಾರ್ತಾರೆ ಅದೇ ಜಾಗನ 2010 ಅಲ್ಲಿ ಮಾರ್ಬಿಡ್ತಾರೆ ಮತ್ತೆ ಲ್ಯಾಂಡ್ ವ್ಯಾಲಿ ಏನಾಗುತ್ತೆ ಜಾಸ್ತಿ ಆಗುತ್ತೆ ಮತ್ತೆ 2012 ಅಲ್ಲಿ ಏನ್ ಮಾಡ್ತಾರೆ ಮತ್ತೊಂದು ಕೇಸ್ ಆಗ್ತಾರೆ ಪಿಟಿಸಿಎಲ್ ಮತ್ತೆ ನಮ್ಮ ಗಮನದಲ್ಲಿರಲಿಲ್ಲ ಮೋಸ ಮಣ್ಣ ಮಾತ್ರ ಬರೆಸ್ಕೊಂಡ್ರು ಮತ್ತೊಂದು ಮಗದೊಂದು ಅಂತ 2007 ಒಂದ 3 ವರ್ಷ ನಮ್ಮಲ್ಲಿ ಏನಾಗುತ್ತೆ ಎಸಿ ಮತ್ತು ಡಿಸಿ ಕೋರ್ಟ್ ಅಲ್ಲಿ ಮ್ಯಾಕ್ಸಿಮಮ್ 6 ತಿಂಗಳಿಂದ 1 ವರ್ಷದಷ್ಟಲ್ಲಿ ಪ್ರಕರಣ ಮುಗಿದು ಹೋಗುತ್ತೆ ಹಾಗಾಗಿ ನಾವು ಮತ್ತೆ ಮಾರ್ತಾರೆ ಅದನ್ನ ಮತ್ತೆ ಈಗ 2023 ಮತ್ತೆ ಕೇಸ್ ಆಗಿ ಮಾರೋರು ಒಂದೊಂದು ಪಿಟಿಸಿಎಲ್ ಗಳನ್ನ ಕಾನೂನುಗಳನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ ಪ್ರಕರಣಗಳು ನಮ್ಮಲ್ಲಿ ಜಾಸ್ತಿ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಈ ಎಸ್ಸಿ ಎಸ್ಟಿ ಜನಾಂಗದ ಪ್ರಾಪರ್ಟಿಗಳನ್ನು ತಗೊಳ್ಳೋದಕ್ಕೂ ಮುಂಚೆ ದಯಮಾಡಿ ಎಚ್ಚರಿಕೆಯಿಂದ ತಗೊಳ್ಳಿ ಜಾಗಗಳನ್ನು ತಗೊಳ್ಳಲಿಲ್ಲ ಅಂದ್ರೆ ಪರವಾಗಿಲ್ಲ ಯಾಕಂದ್ರೆ ಸರ್ಕಾರ ಮಾಡಿರೋದೇ ಅವರ ಏಳಿಗೆಗೋಸ್ಕರ ಆರ್ಥಿಕವಾಗಿ ಸಬಲೀಕರಣ ಮಾಡೋದಕ್ಕೆ ಆ ಕಾನೂನನ್ನು ತಂದಿದೆ ಹಾಗಾಗಿ ಎಸ್ಸಿ ಎಸ್ಟಿ ಪ್ರಾಪರ್ಟಿಗಳನ್ನು ದಯಮಾಡಿ ತಗೊಳ್ಬೇಡಿ ಆಮೇಲೆ ಅವರು ಸಹ ಜೀವನ ಮಾಡಿಕೊಳ್ಳೋದಕ್ಕೆ ಅವರು ಸಹ ಆರ್ಥಿಕ ಸಮಂಜಸರಾಗೋದಕ್ಕೆ ಅವಕಾಶ ಮಾಡಿಕೊಡಿ ಆಮೇಲೆ ಮತ್ತೆ ರಿಸ್ಟೋರೇಷನ್ ಆಫ್ ಗ್ರ್ಯಾಂಡ್ ಲ್ಯಾಂಡ್ಸ್ ಅಂತ ಹಾಕೊಂಡಾಗ ನಿಮಗೆ ಅನ್ಯಾಯ ಆಗುತ್ತೆ ಹಾಗಾಗಿ ಸಮಾಜದಲ್ಲಿ ಎಲ್ಲರೂ ಸಮಾನರು ಅವರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡೋದಕ್ಕೆ ಕಾನೂನನ್ನು ತಂದಿರೋದ್ರಿಂದ ಅವರ ಪ್ರಾಪರ್ಟಿಗಳನ್ನು ದಯಮಾಡಿ ಯಾರು ಸಹ ತಗೊಳ್ಬೇಡಿ ಸ್ನೇಹಿತರೆ ನಮಸ್ತೆ ಥ್ಯಾಂಕ್ ಯು